ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಎಲ್ರಿಗೂ ಉಪಯೋಗ ಆಗುವಂತಹ ತುಂಬ ಸರಳವಾದ ವಿಧಾನದಲ್ಲೇ ಏನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗಿನ ಒಂದು ದಿನಗಳು ಅಂದರೆ ನಮಗೆ ಈಗಿನ ಕಾಲಮಾನದಲ್ಲಿ ಏನು ಅವಶ್ಯಕತೆ ಇದೆ ಮನುಷ್ಯನಿಗೆ ತುಂಬ ಅಂದರೆ ಹಣದ ಅವಶ್ಯಕತೆ. ಸ್ನೇಹಿತರೆ, ಹಣ ಇಲ್ಲ ಅಂದರೆ ನಮಗೆ ಯಾರೂ ರೆಸ್ಪೆಕ್ಟು ಕೊಡಲ್ಲ. ಮನೆಯಲ್ಲೂ ಅಷ್ಟೇ, ನಾವು ಹೊರಗಿನ ಪ್ರಪಂಚದಲ್ಲೂ ಅಷ್ಟೇ ದುಡಿತಾ ಇದ್ದೀವಿ, ಆದ್ರೂ ನಮಗೆ ನಮ್ಮ ಜೀವನಕ್ಕೆ ಸಾಕಾಗ್ತಾ ಇಲ್ಲ. ಮನೆಯಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಇದೆ. ಇದು ಓದೋರಿಗೂ ಆಗಿರಬಹುದು, ಅಥವಾ ನಾವು ಈಗ ಕೆಲಸದಲ್ಲಿ ಇದ್ದೀವಿ ಆದ್ರೂ ನಮಗೆ ಯಾಕೋ ನಮ್ಮ ಅಕೌಂಟಲ್ಲಿ ಒಂದು ರೂಪಾಯಿ ಕೂಡ ನಾವು ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ. ನಾವು ಪ್ರತಿನಿತ್ಯ ನಮಗೆ ಇಷ್ಟು ಹಣ ಬಂದರೆ ಚೆನ್ನಾಗಿರುತ್ತೆ, ನಾವು ತುಂಬ ಚೆನ್ನಾಗಿರ್ತೀವಿ, ಸಂತೋಷವಾಗಿರ್ತೀವಿ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಈಗ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಅಷ್ಟೇ, ಒಂದು ಮಕ್ಳಿಗೆ ಫೀಸ್ ಕಟ್ಟಬೇಕು, ಒಂದು ಲೋನ್ ಕಟ್ಟಬೇಕು, ಒಂದು ಚೀಟಿ ಕಟ್ಟಬೇಕು, ಯಾವುದಕ್ಕೆ ಆಗಲಿ ನಮಗೆ ದುಡ್ಡು ಇರಲೇಬೇಕು. ಆ ದುಡ್ಡನ್ನು ಗಳಿಸುವ ಒಂದು ಮಾರ್ಗಗಳು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರಿಗೆ ತುಂಬ ಸುಲಭವಾಗಿ, ಸ್ನೇಹಿತರೆ, ನಮಗೆ ಒಂದು ಅದೃಷ್ಟ ಅನ್ನೋದು ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ಲಕ್ ಅನ್ನೋದು ನಮಗೆ ಬರ್ತಾ ಇರುತ್ತೆ. ನಮಗೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ನಮಗೆ ಬರುತ್ತೆ. ಈ ಸಂಖ್ಯೆಗಳನ್ನು ನೀವು ನಿಮ್ಮ ಮೊಬೈಲ್ ಫೋನಿನ ಹಿಂದೆ ಬರೆದು ಇಟ್ಕೊಂಡ್ರೆ ಈ ಥರ ಸಿಗುತ್ತೆ ಕೂಡ, ಸ್ಟಿಕ್ ಮಾಡಿ ನೀವು ಇಟ್ಕೊಳ್ಬಹುದು. ತುಂಬ ಅಂದರೆ ತುಂಬ ಶಕ್ತಿದಾಯಕವಾದ ಸಂಖ್ಯೆಗಳು 46 ಅನ್ನೋದು. ಸ್ನೇಹಿತರೆ, ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಬರೀ ನಮಗೆ ದುಡ್ಡು ಒಂದೇ ಬರಲ್ಲ, ಎಲ್ಲಾದರೂ ನಾವು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಿ, ಇಂಟರ್ವ್ಯೂಗೆ ಏನಾದರೂ ಹೋಗಬೇಕು ಅಂದ್ರೂ ನಾವೇನಾದರೂ ಭಯ ಪಡ್ತಾ ಇದ್ದರೆ ನಮ್ಮ ಜೊತೆ ಈ ರೀತಿ ನಾವು ಮೊಬೈಲಲ್ಲಿ ಈ ಆ ಸಂಖ್ಯೆಗಳನ್ನ ಬರೆದು ಇಟ್ಕೊಂಡು ಹೋದರೆ ಆ ಕೆಲಸಗಳು ಏನು ಅಂದ್ಕೊಂಡು ಹೋಗ್ತೀವಿ ನೋಡಿ, ಅದು ಜಯಶೀಲರಾಗಿ ನಾವು ವಾಪಸ್ ಬರ್ತೀವಿ. ಸ್ನೇಹಿತರೆ, ತುಂಬ ನರ್ವಸ್ ಆಗಿದ್ದರೆ ನಾವು ಎಲ್ಲಾದರೂ ಹೋಗಿ ಮಾತಾಡಬೇಕು ಅಂದ್ರೂ ನಮಗೆ ಇದೊಂಥರ ಸಪೋರ್ಟ್ ಥರ ಇರುತ್ತೆ, ಧೈರ್ಯ ತುಂಬೋ ಥರ ಇರುತ್ತೆ, ಆತ್ಮಸ್ಥೈರ್ಯ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಲ್ಲೇ ಹೋದ್ರೂ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಅಷ್ಟೇ ನೀವು ಶುಭದಾಯಕವಾಗಿ ಹಿಂತಿರುಗಿ ಬರ್ತೀರ. ಅಷ್ಟು ಶಕ್ತಿಯುತವಾದ ಸಂಖ್ಯೆಗಳನ್ನ ನೀವು ಒಂದು ಸ್ಟಿಕ್ ಮಾಡಿರುವಂಥದ್ದೇ ಅಂದರೆ ನಮಗೆ ಹಾಗೆ ಸಿಗುತ್ತೆ ಕೂಡ, ಅಥವಾ ನಿಮಗೆ ಆ ಥರದ್ದೆಲ್ಲೂ ಸಿಗಲಿಲ್ಲ ಅಂದರೆ ನೀವು ಪೇಪರಲ್ಲೂ ಕೂಡ ಬರೆದು ಬಿಟ್ಟು ಈ ಬ್ಲ್ಯಾಕ್ ಪೆನ್ನನ್ನು ಬಿಟ್ಟು ಬೇರೆ ಪೆನ್ನುಗಳಲ್ಲಿ ಕೂಡ ನೀವು ಬರೆದು ಅದನ್ನು ಹಿಂದೆ ಸ್ಟಿಕ್ ಮಾಡಿ ನೋಡಿ. ಮೊಬೈಲ್ ನಂಬರಲ್ಲೂ ಕೂಡ ಅಂದರೆ ಮೊಬೈಲ್ ಸಂಖ್ಯೆಗಳಲ್ಲೂ ಕೂಡ ಯಾರಿಗಾದರೂ 46 ಅನ್ನೋದು ತುಂಬ ರಿಪೀಟ್ ಆಗಿದ್ದರೆ ಅವ್ರನ್ನ ನೋಡಿ ಸ್ನೇಹಿತರೆ, ಎಷ್ಟೊಂದು ಅವರು ಜೀವನದಲ್ಲಿ ಹುಮ್ಮಸ್ಸಿನಿಂದ ಇರ್ತಾರೆ, ಸಕ್ಸಸ್ ಜೀವಿಗಳು ಅಂತ ಹೇಳ್ತೀವಿ ನೋಡಿ. ಅವರು ನಿಜವಾಗ್ಲೂ ಈ ಸಂಖ್ಯೆಗಳನ್ನು ಕೂಡಿರುವಂತಹ ಯಾವುದಾದರೂ ಅದು ವೆಹಿಕಲ್ಸ್ ಆಗಿರಬಹುದು, ಫೋನ್ ನಂಬರ್ ಆಗಿರಬಹುದು, ಅಥವಾ ಅವರ ಒಂದು ಐ ಡಿ ಕಾರ್ಡು ಯಾವುದೇ ಆಗಿರಬಹುದು, ಅದರಲ್ಲಿ ಇರುವಂತಹ ಸಂಖ್ಯೆಗಳು ಈ 46 ಅನ್ನೋದೇನಾದರೂ ಇದ್ದರೆ ಅವ್ರಿಗೇನೆ ಗೊತ್ತಿಲ್ಲದೆ ಅದೃಷ್ಟ ಅನ್ನೋದು ಬರ್ತಾನೇ ಇರುತ್ತೆ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಒಂದು ಫೋನ್ನಲ್ಲೇ ಇರಬಹುದು ಅಥವಾ ನೀವು ಏನಾದರೂ ಇನ್ನೇನಾದರೂ ಇಟ್ಕೊಂಡಿದ್ರೂ ನಿಮ್ಮ ವೆಹಿಕಲ್ಸ್ಗೂ ಕೂಡ ಅಥವಾ ನಿಮಗೆ ಪ್ರತಿನಿತ್ಯ 46 ಅನ್ನುವ ಸಂಖ್ಯೆಯಿಂದ ಏನಾದರೂ ಕೂಡಿರುವಂಥದ್ದು ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ ಅಥವಾ ನೀವೇ ಏನಾದರೂ ಅದನ್ನು ಬರಿತಾ ಇದ್ದರೆ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಇನ್ನು ಮುಂದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಶಕ್ತಿಯುತವಾದ, ತುಂಬ ಆಶ್ಚರ್ಯ ಅನ್ನುವಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಈ ಸಂಖ್ಯೆಗಳು ತಂದುಕೊಡುತ್ತೆ. ತಪ್ಪದೆ ನೀವು ಈ 46 ಪ್ರತಿಯೊಬ್ಬರೂ ನಿಮ್ಮ ಮೊಬೈಲಿಂದ ಇಟ್ಕೊಳ್ಳಿ, ಆಗ ಒಂದು ಚೇಂಜಸ್ನ ನೀವು ನೋಡಬಹುದು. ಈ ಸರಳ ವಿಧಾನ ನಿಮಗಿಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.